ನಮಸ್ಕಾರ ವೀಕ್ಷಕರೇ, ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ಉಲ್ಲನ್ನಿಂದ ಹೇಗೆ ಹಾರ ಮಾಡೋದು ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎರಡು ಥರ, ಉಲ್ಲನ್ ಎರಡು ಕಲರು, ಮತ್ತು ದಾರ, ಮತ್ತು ಸೂಜಿ, ಒಂದು ಕತ್ತರಿ. ಇವಾಗ ಫಸ್ಟು ಉಲ್ಲನ್ನ ಹೀಗೆ ತಗೊಂಡು ಹೀಗೆ ಕೈಗೆ ಸುತ್ತ ಹೋಗಬೇಕು. ನಮಗೆ ಎಷ್ಟು ದೊಡ್ಡ ಹೂ ಬೇಕು ಅನ್ನೋ ಅಂದಾಜಿನ ಮೇಲೆ ನಾವು ಸುತ್ತ ಹೋಗಬೇಕು. ಹೀಗೆ ಇಷ್ಟಾದಮೇಲೆ ಹೀಗೆ ತೆಗೆದು ಕಟ್ ಮಾಡಿಕೊಂಡು ಆಮೇಲೆ ಹೀಗೆ ಮತ್ತೊಂದು ಉದ್ಲನ್ ದಾರದಿಂದನೇ ಗಂಟು ಹಾಕ್ಕೊಳ್ಳೋದು. ಆಮೇಲೆ ಈ ಉಲ್ಲನ್ ದಾರನ ಕಟ್ ಮಾಡಿಬಿಡೋದು. ಆಮೇಲೆ ಹೀಗೆ ನೋಡಿ, ಕಟ್ ಮಾಡಿದ್ಮೇಲೆ ಈ ಥರ ಆಗತ್ತೆ. ಇದನ್ನ ನಾವು ಕರೆಕ್ಟ್ ಸೈಜಿಗೆ ಬರೋ ಹಾಗೆ, ಒಂದೇ ಥರ ಬರೋ ಹಾಗೆ ಹೂವು ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಚೆನ್ನಾಗಿ ಕಾಣಿಸಲ್ಲ. ಹೂವು ಎಷ್ಟು ದೊಡ್ಡ ಬೇಕು ಅನ್ನೋ ಪ್ರಕಾರ ನಾವು ದಾರ ಸುತ್ತಕೊಂಡ್ರೆ ಇದು ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಈ ಥರ ಬಂತು. ಇದನ್ನ ಹೀಗೆ ಕಟ್ ಮಾಡ್ಕೋಬೇಕು. ಎಲ್ಲ ಉಲ್ಲನ್ನಿದು ಒಂದೇ ಅಳತೆಯಲ್ಲಿ ಬಂದರೆ ಚೆನ್ನಾಗಿರತ್ತೆ. ಈಗ ಮತ್ತೊಂದು ಸಲ ತೋರಿಸ್ತೀನಿ. ಇನ್ನು ಹೀಗೆ ಬೆಳಿಗ್ಗೆ ಸುತ್ತ ಹೋಗ್ಬೇಕು. ಕತ್ತರಿ ತಗೊಂಡು ಎರಡು ಸೈಡಲ್ಲಿ ಕಟ್ ಮಾಡ್ಕೋಬೇಕು. ಹೀಗೆ ಇದೇ ರೀತಿ ನಾನು
ಎರಡು ಕಲರಲ್ಲಿ ಹೂಗಳನ್ನು ಮಾಡಿಟ್ಕೊಂಡಿದ್ದೀನಿ. ನಂತರ ಸೂಜಿಗೆ ದಾರ ಹಾಕ್ಕೊಂಡು ಇದನ್ನು ಸುರುಕ್ತಾ ಹೋಗಬೇಕು. ಒಂದು ಹಳದಿದು ಮತ್ತೊಂದು ಕಲರು, ಎಲ್ಲೋ, ಪರ್ಪಲ್, ಮತ್ತೆ ಎಲ್ಲೋ, ಹೀಗೆ ಈಗ ನಾನು ಮತ್ತೆ ಯೆಲ್ಲೋ ಕಲರಿಂದನೇ ಹಾಕ್ತಾ ಇದ್ದೀನಿ, ಯಾಕೆಂದರೆ ಇದು ಮಧ್ಯಕ್ಕೆ ಬರೋ ಹಾಗೆ ನೋಡ್ಕೋಬೇಕು ನಾವು. ಆದ ನಂತರ ನಮಗೆ ಎಷ್ಟುದ್ದ ದಾರ ಫೋಟೋಕ್ಕೆ ಹಾಕೋಕ್ಕೆ ಕರೆಕ್ಟ್ ಆಗತ್ತೆ ನೋಡಿ, ಅಲ್ಲಿಗೆ
ಕಟ್ ಮಾಡ್ಕೋಬೇಕು. ಈಗೊಂದು ಗಂಟು ಹಾಕ್ಕೊಂಬಿಡೋಣ. ನಂತರ ಮತ್ತೆ ಸೂಜಿ ದಾರ ತಗೊಂಡು ಹೀಗೆ ಪರ್ಪಲ್ ಮತ್ತೆ ಎಲ್ಲೋ ಮತ್ತೆ ಪರ್ಪಲ್ ಇಲ್ಲೊಂದು ಹೀಗೆ ಗಂಟು ಹಾಕ್ಬಿಡೋಣ. ನಂತರ ಹಾರನ ಕರೆಕ್ಟಾಗಿ ಇಲ್ಲೊಂದು ಹೀಗೆ ಗಂಟು ಹಾಕ್ಬಿಡೋಣ. ನಂತರ ಹಾರನ ಕರೆಕ್ಟಾಗಿ ಹೀಗಿಟ್ಕೊಂಡು ಮಧ್ಯ ಹೀಗೆ ಸುತ್ತಿ ಒಂದು ಗಂಟು ಹಾಕ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.